ಮತ್ತೊಂದು ಕಡೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಹೀರಾಬೇನ್ ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಕಾರಣ ಅಂತ ಅಂದ್ರೆ ವಯೋಸಹಜ ಅನಾರೋಗ್ಯ ಸಮಸ್ಯೆ. ಸದ್ಯ ಅವರ ಆರೋಗ್ಯ ಈಗ ಸ್ಥಿರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಂತ ಅವರ ಮೇಲೆ ಇನ್ನೂ ನಿಗಾ ಇಡಲಾಗಿದೆ. ಅವರ ಆರೋಗ್ಯದ ಮೇಲೆ ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಆಮೇಲೆ ಈ ವಿಚಾರ ಗೊತ್ತಾಗ್ತಾ ಇದ್ದಾಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಿಂದ ಹೊರಟು ಬಂದು ತಾಯಿ ಹೀರಾಬೇನ್ ಅವರ ಆರೋಗ್ಯವನ್ನು ವಿಚಾರಿಸ್ತಾರೆ, ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸ್ತಾರೆ. ಪುತ್ರ ನರೇಂದ್ರ ಮೋದಿ ಇಲ್ಲಿ ಇಲ್ಲಿ ನಾವು ಗಮನಿಸ್ತಾ ಇದೀವಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಯು ಎನ್ ಮೆಹ್ತಾ ಹಾಸ್ಪಿಟಲ್ಗೆ ಹೋದಂಥ ಸಂದರ್ಭ, ಅಲ್ಲಿ ಅವರ ತಾಯಿ ಹೀರಾಬೇನ್ ಅವರು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಹಾಸ್ಪಿಟಲ್ ಒಳಗೆ ಎಂಟ್ರಿ ಆದಂಥ ಸಂದರ್ಭದ ಕೆಲ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ತೀರಾ ಇತ್ತೀಚೆಗೆ ಜೂನ್ 18ನೇ ತಾರೀಕಿನಂದು ಅವರ ತಾಯಿ 100ನೇ ವರ್ಷಕ್ಕೆ ಕಾಲಿಟ್ಟಿದ್ರು. ಆ ಸಂದರ್ಭದಲ್ಲಿ ತಾಯಿಯ ಪಾದಪೂಜೆ ಮಾಡಿ ತಾಯಿಗೆ ಶುಭ ಹಾರೈಸಿದ್ರು. ಅದಾದ ನಂತರ ಮೊನ್ನೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಗುಜರಾತ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ತಾಯಿಯನ್ನು ಭೇಟಿಯಾಗಿದ್ದರು. ಬಟ್ ಇದೀಗ ಅವರು ತಾಯಿಯನ್ನು ಹಾಸ್ಪಿಟಲ್ನಲ್ಲಿ ಭೇಟಿಯಾಗಬೇಕಾದಂಥ ಅನಿವಾರ್ಯ ಸ್ಥಿತಿ ಬಂದಿದೆ. ಅಲ್ಲಿ ಕೆಲವೇ ಆಯ್ದ ಮಂದಿಗೆ ಮಾತ್ರ ಅವಕಾಶ ಇದ್ದಂಥದ್ದು. ಸಂಪುಟದ ಸಚಿವರು, ಗುಜರಾತ್ ಸಂಪುಟದ ಸಚಿವರು, ಮುಖ್ಯಮಂತ್ರಿಗಳೆಲ್ಲ ಆ ಟೈಮ್ನಲ್ಲಿದ್ದರು. ಬಟ್ ಬಹಳ ಭದ್ರತೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸೀದಾ ಯು ಎನ್ ಮೆಹ್ತಾ ಹಾಸ್ಪಿಟಲ್ಗೆ ಹೋಗ್ತಾರೆ. ಆ ಸಂದರ್ಭದ ಕೆಲವು ವಿಡಿಯೋಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಆಲ್ರೆಡಿ ಹಾಸ್ಪಿಟಲ್ನಲ್ಲಿದ್ದರು. ಪ್ರಧಾನಿ ಮೋದಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ವಿಚಾರಿಸ್ಕೊಳ್ತಾ ಹಾಗೆ ಹಾಸ್ಪಿಟಲ್ನ ಒಳಗೆ ಕರ್ಕೊಂಡು ಹೋಗ್ತಾರೆ ಗುಜರಾತ್ನ ಮುಖ್ಯಮಂತ್ರಿ. ಪ್ರಧಾನಿ ಮೋದಿ ಕೂಡ ತಾಯಿಯ ಆರೋಗ್ಯದ ವಿಚಾರವನ್ನು ವಿಚಾರಿಸ್ತಾ ಹಾಸ್ಪಿಟಲ್ನ ಒಳಗೆ ತೆರಳುತ್ತಾರೆ.